ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಎಐಟಿಯುಸಿ ರಾಷ್ಟೀಯ ಕರೆಯ ಮೇರೆಗೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ತುಮಕೂರು ಜಿಲ್ಲಾ ಸಮಿತಿಯ ಕಾರ್ಯಕರ್ತರು ನಗರದ ಟೌನ್ ಹಾಲ್ನಲ್ಲಿ ಬೇಡಿಕೆಯ ದಿನವನ್ನು ಆಚರಣೆ ಮಾಡಿದರು. ಕಾರ್ಮಿಕರಿಗೆ ಕನಿಷ್ಠ ಕೂಲಿ 18,000 ಮಾಡಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು, ಗುತ್ತಿಗೆ ಕಾರ್ಮಿಕ ಪದ್ದತಿಯನ್ನ ನಿರ್ಮೂಲನೆ ಮಾಡಬೇಕು, ಕಾರ್ಮಿಕರ ಶೋಷಣೆಯ ನೀತಿಯನ್ನ ಕೈಬಿಡಬೇಕು, ಕಾರ್ಮಿಕ ಸಂಘವನ್ನ ಆಡಳಿತ ವರ್ಗ ಮಾನ್ಯ ಮಾಡಬೇಕು ಹಾಗೂ ಇನ್ನಿತರ ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಕಳೆದ 20 ವರ್ಷದಿಂದ ಹೋರಾಟ ಮಾಡುತ್ತಲೇ ಬಂದಿದ್ದೇವೆ. ಆದರೆ ಈ ಹಿಂದೆ ಇದ್ದ ಸರ್ಕಾರವಾಗಲಿ ಈಗಿರುವ ಸರ್ಕಾರವಾಗಲಿ ನಮ್ಮ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿಲ್ಲ ಎಂದು ಎಐಟಿಯುಸಿಯ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಆಕ್ರೋಶ ವ್ಯಕ್ತಪಡಿಸಿದರು. ಯುವಕರ ಸಂಖ್ಯೆ ಜಾಸ್ತಿಯಾಗಿ ನಿರುದ್ಯೋಗ ನಿತ್ಯ ಹೆಚ್ಚಳ ಆಗ್ತಾ ಇದ್ರೆ ಮತ್ತೊಂದು ಕಡೆ ಐರನ್ ಫೈರ್ ಖಾಸಗೀಕರಣ, ಅದೇ ರೀತಿ ಇವತ್ತು ಪಬ್ಲಿಕ್ ಸೆಕ್ಟರ್ನ ಮುಚ್ಚೋದ್ರ ಮುಖಾಂತರ ನಿರುದ್ಯೋಗ ಸಂಖ್ಯೆಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಕೀಮ್ ವರ್ಕರ್ ಕ್ಷೇತ್ರದಲ್ಲಿ ಇವತ್ತು ಲಕ್ಷಾಂತರ ಬಡ ಹೆಣ್ಣು ಮಕ್ಕಳನ್ನ ಶೋಷಣೆಯನ್ನು ಮಾಡ್ತಕ್ಕಂಥ ಕನಿಷ್ಠ ವೇತನವನ್ನು ನೀಡದೇ ಇರತಕ್ಕಂಥ ನೀತಿಯನ್ನು ಜಾರಿ ಮಾಡಿ ಕೇವಲ ಮೊಸಳೆ ಕಣ್ಣೀರು ಉಡಿಸ್ತಕ್ಕಂಥ ನೀತಿಗಳಿಂದ ಇವತ್ತು ಕಾರ್ಮಿಕ ವರ್ಗವನ್ನು ಶೋಷಣೆ ಮಾಡಲಿ ಕೊಟ್ಟಿರ್ತಕ್ಕಂಥ ಸರ್ಕಾರದ ವಿರುದ್ಧ ಇವತ್ತು ಕಾರ್ಮಿಕ ಹಕ್ಕುಗಳ ಬೇಡಿಕೆಯ ದಿನಾಚರಣೆಯನ್ನಾಗಿ ನಾವು ತುಮಕೂರು ನಗರದಲ್ಲಿ ಆಚರಿಸುತ್ತೇವೆ. ಇನ್ನು ಈ ಸಂದರ್ಭದಲ್ಲಿ ಎಐಟಿಯುಸಿಯ ಕಾರ್ಯಕರ್ತರು ಕಾರ್ಮಿಕ ಬೇಡಿಕೆಗಳನ್ನು ಈಡೇರಿಸದ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು.